ಇನ್ನ ಕಡೂರು ಕ್ಷೇತ್ರ ಕಾಂಗ್ರೆಸ್ ಇಂದ ಕೃಷ್ಣಮೂರ್ತಿ ಅವರು 2008, ವೈಎಸ್ವಿ ದತ್ತ ಜೆಡಿಎಸ್ ನಿಂದ ಗೆಲ್ತಾರೆ 2013, ಆನಂತರ ಮತ್ತೆ ಅದು ಬಿಜೆಪಿಯಲ್ಲಿ ದಾಪುಗಾಲಿಡುತ್ತೆ, ಪ್ರಕಾಶ್ ಅವ್ರು ಗೆದ್ಕೋ ಬರ್ತಾರೆ. ಹೀಗಾಗಿ ಬೆಳ್ಳಿ ಪ್ರಕಾಶ್ ಬಿಜೆಪಿಯಿಂದ ಪ್ರಮುಖ ಸ್ಪರ್ಧೆ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ನಿಂದ ಆನಂದ್ ಮತ್ತು ಉಪ್ಪಾರ್ ಹೆಸರು ಕೇಳಿ ಬರ್ತಾ ಇದೆ. ದತ್ತ ಏನಾದ್ರು ಎಂಟ್ರಿ ಕೊಡ್ತಾರಾ ಮತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಏನಾಗ್ಬೋದು ಕಡೂರು ರಾಜಕೀಯ ಟ್ರೆಂಡ್? ಈಗ ರಾಜಕಾರಣದ ಅತಿ ಬುದ್ಧಿವಂತರಿರ್ತಾರೆ, ಆದರೆ ಕೆಲವೊಂದು ಟೈಮ್ ರಾಂಗ್ ಡಿಸಿಷನ್ಗಳನ್ನ ತಗೋತಾರೆ. ವೈಎಸ್ವಿ ದತ್ತ ಅತಿ ಬುದ್ಧಿವಂತ ರಾಜಕೀಯ ವ್ಯಕ್ತಿ. ಹೌದು, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು, ಅವರು ಓಟ್ಗಳಿಲ್ಲ ಅಲ್ಲಿ, ಆದರೂ ಅವ್ರು ರಾಜಕೀಯ ಮಾಡ್ಕೊಂಡು ಎತ್ಕೊಂಬರ್ತಾರೆ. 2008 ವಯಸ್ವಿ ದತ್ತ JDSಯಿಂದ ನಿಲ್ತು 30,000 ಓಟ್ ಪಡಿತಾರೆ. ಕಾಂಗ್ರೆಸ್ನ KM ಕೃಷ್ಣಮೂರ್ತಿ 39,000 ಓಟ್ ಪಡೆದು ಗೆಲ್ತಾರೆ. ಓಕೆ, ಅಂದರೆ 3,000 ಸೋತಾರೆ ದತ್ತ. BJP ಡಾಕ್ಟರ್ ವಿಶ್ವನಾಥ್ ಅಲ್ಲಿ 3ನೇ ಪ್ಲೇಸು. ಓಕೆ, ಬಟ್ ಬೈ ಎಲೆಕ್ಷನ್ ಆಗುತ್ತೆ, ತೀರ್ಕೋತಾರೆ KM ಕೃಷ್ಣಮೂರ್ತಿ. ಬೈ ಎಲೆಕ್ಷನ್ ಆದಾಗ ಈ ಡಾಕ್ಟರ್ ವಿಶ್ವನಾಥ್ BJPಯಿಂದ ಸೋತಿರ್ತಾರಲ್ಲ 3ನೇ ಪ್ಲೇಸ್, ಅವ್ರು ಬೈ ಎಲೆಕ್ಷನ್ ಗೆದ್ಬಿಡ್ತಾರೆ. 2013 ದತ್ತ 68,000 ಮತಗಳ ಪಡಿತಾರೆ. ಯಾಕಂದ್ರೆ KJP BJP ಅಂತ ಸ್ಪ್ಲಿಟ್ ಆಗಿರ್ತದೆ ಆ ಟೈಮ್ಗೆ, BJP ನೆಗೆಟಿವ್ ಇರುತ್ತೆ. ಆ ಸಂದರ್ಭದಲ್ಲಿ ದತ್ತ ಓಟ್ ಹಾಕ್ಬಿಡೋಣ ಅಂತ ಓಟ್ ಹಾಕಿ ದತ್ತ ಅವ್ರನ್ನ ಗೆಲ್ಲಿಸ್ತಾರೆ. 18 ಚುನಾವಣೆಯಲ್ಲಿ ಏನಾಗುತ್ತೆ, ಆ KJPಯಿಂದ ನಿಂತ ಬೆಳ್ಳಿ ಪ್ರಕಾಶ್ BJP ಕ್ಯಾಂಡಿಡೇಟ್ ಆಗ್ತಾರೆ. ಅವ್ರು 62,000 ಓಟ್ ಪಡೆದ್ರೆ ದತ್ತ ಅವರು 40,000 ಓಟ್ ಪಡಿತಾರೆ. ಈ ಕಾಂಗ್ರೆಸ್ ಏನು ನೆಗ್ಲೆಕ್ಟೇಬಲ್ ನೆಗ್ಲೆಕ್ಟ್ ಮಾಡುವಂತಲ್ಲ, ಅಲ್ಲಿ ಕಾಂಗ್ರೆಸ್ಗೂ ಸಹ ಓಟ್ ಬೀಳುತ್ತೆ, 46,000 KS ಆನಂದ್ ಓಟ್ ಪಡಿತಾರೆ ಅಲ್ಲಿ. ಈ ಬಾರಿ ಏನಾಗಿದೆ, ದತ್ತ ನಾನು ದೇವೇಗೌಡರು ಒಪ್ತೀನಿ, ಕುಮಾರಣ್ಣನ ಒಪ್ಪಲ್ಲ ಇಂತ ಹೇಳಿಕೆಗಳನ್ನ ಕೊಡ್ತೀನಿ. ದೇವೇಗೌಡರು ಒಪ್ತೀನಿ, ಯಾಕಂದ್ರೆ ದೇವೇಗೌಡರು ಜಾತ್ಯತೀತ. ಹೌದು, ಕುಮಾರಸ್ವಾಮಿ ಸರಿಯಿಲ್ಲ, ಯಾವಾಗ ಬೇಕಾದ್ರೆ ಕೋಮುವಾದಿಗಳ ಜೊತೆ ಮಿಂಗಲ್ ಆಗ್ಬಿಡ್ತಾರೆ BJP ಅವ್ರ ಜೊತೆ, ಕಾರಣವನ್ನು ಕೊಡ್ತಾರೆ. ಅಲ್ಲೆಲ್ಲ ಒಂದ್ ಕಡೆ ಸಹಜವಾಗದು ಅವಕಾಶವಾದಿ ಅನ್ನೋದು ಇದ್ದೇ ಇರುತ್ತೆ. ಹೌದು, ಯಾಕೆ ಅಂತಂದ್ರೆ ಈ ಕೋಮುವಾದಿ ಅಂದ್ರೆ ಏನು, ಎರಡು ಕೋಮುಗಳ ಗಲಾಟೆ ತಂದಾಕೋದು BJP ಅವರು. ಈಗ BJP ಅವರು ಹಿಂದೂಗಳ ಪರ ಅವರೇನೆ, ಮುಸಲ್ಮಾನರ ಪರವಾಗಿ ಕಾಂಗ್ರೆಸ್ ಅವರಿದ್ದಾರೆ. ಹೌದು, ನೀವು ಕೋಮುವಾದಿ ವ್ಯಾಖ್ಯಾನ ಹೆಂಗ್ ಮಾಡ್ತೀರಂಗಾರೆ? ಹೌದು, ಹಿಂದೂಗಳ ಪರವಾಗಿದ್ರೆ ಮಾತ್ರ ಕೋಮುವಾದಿ, ಮುಸಲ್ಮಾನ ಪರವಾಗಿದ್ರೆ ಅದು ಕೋಮುವಾದಿ ಅಲ್ಲ ಅಂತ ಹೇಳ್ತೀರೇನು? ಹೌದು, ಸೊ ಹಿಂಗೆ ಹಾಗಾಗಿ ಕೆಲವೊಂದು ಅವಕಾಶವಾದಿ ರಾಜಕಾರಣ ಕೆಲವೊಬ್ರು ಒಂದೊಂದರ ನಡೀತಾ ಹೋಗ್ತಿರುತ್ತೆ. ಬಟ್ ದತ್ತ ಅವರು ಒಳ್ಳೆ ಮನುಷ್ಯ, ಅದ್ರ ರಾಜಕೀಯ ಹೆಜ್ಜೆ ಇಡೋ ವಿಚಾರದಲ್ಲಿ ಗೊಂದಲಗಳಿದೆ. ಅವರು JDS ಅಲ್ಲಿದ್ದಾರೋ ಕಾಂಗ್ರೆಸ್ ಅಲ್ಲಿದ್ದಾರೋ ಅನ್ನೋ ಪ್ರಶ್ನೆಯನ್ನ ಅವರೇ ಒಂದೊಂದ್ಸರಿ ಕೇಳ್ಕೊತಾ ಇರ್ತಾರೆ, ನಾನು ಎಲ್ಲಿದ್ದೀನಿ ಅಂತ. ಬಟ್ ರೇವಣ್ಣ ಅವ್ರು ಹೇಳ್ತಾರೆ, ಈಗ ನೋಡಿ JT ದೇವೇಗೌಡರು ಹೋಗ್ತೀನಿ ಅಂದ್ರೆ ಕರ್ಕೊಂಬಂದು ವಾಪಸ್ ಇರಿಸ್ಕತ್ತವ್ರೆ, ಟಿಕೆಟ್ ಕೊಡ್ತಾರೆ ಅಪ್ಪ ಮಗನ್ ಇಬ್ಬರಿಗೂ ಕೊಡ್ತಾವ್ರೆ. ಇಂಡ್ ಗುಬ್ಬಿ ಶ್ರೀನಿವಾಸ ಆಲೆ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಅವರು ಕಾಂಗ್ರೆಸ್ ಬಾಗ್ಲಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟವ್ರೆ. ಹೌದು, ಇನ್ ದತ್ತ ಅವ್ರದ್ದು ಏನು ಅಂತ ಗೊತ್ತಿಲ್ಲ. ರೇವಣ್ಣ ಅವ್ರಿಗೆ ಟಿಕೆಟ್ ಅಂತಾರೆ, ಈ ಶಿವಲಿಂಗ ಅರ್ಕಲ್ಗೆ ಅರಸಿಕರೆ ಶಿವಲಿಂಗೇಗೌಡರಿಗೆ ಇವರೆಲ್ಲ ಕೊಡ್ತೀವಿ ಅಂತಾರೆ. ಬಟ್ ಇಲ್ಲಿದ್ದೇನು ಅಂತಂದ್ರೆ, ದತ್ತ ಅವರು ಎಲ್ಲಿ ಟಿಕೆಟ್ ಕೇಳ್ತಾವ್ರೆ? ಇಲ್ಲಿ KS ಆನಂದ್ ಕಾಂಗ್ರೆಸ್ ಇಂದ ಕೇಳ್ತಾವ್ರೆ, ದತ್ತ ಅವರು ಕೇಳ್ತಾವ್ರೆ. ಹೌದು, JDS ಅಲ್ಲಿ ದತ್ತ ಅವ್ರದ್ದು ಇದೆ, ಅಂಡ್ ಕಾಂಗ್ರೆಸ್ ಇಂದ ಗೆದ್ದು BJPಗೆ ಹೋಗಿ ಈಗ JDS ಅಂತ ಕುಮಾರಣ್ಣ ಓಡಾಡಕ್ ಕೇಳರು ಅಂತ ಓಡಾಡ್ಕೊಂಡು ಹೋಗಿದ್ದಾರೆ. ಮಹೇಶ್ ಒಡೆ ಅವರು ಕೂಡ ಟಿಕೆಟ್ ನನಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಅಲ್ಲಿ ಮತ್ತೆ JDS ನಲ್ಲಿ ಗೊಂದಲ ಇರುವ ಕಾರಣ BJPಗೆ ಯಾರು ಟಿಕೆಟ್ ಅಂತ ಗೊತ್ತಿಲ್ಲ, ಕಾಂಗ್ರೆಸ್ ಅಲ್ಲಿ ಮತ್ತೆ JDS ಅಲ್ಲಿ ಯಾರು ಎಲ್ಲಿ ಅಂತ ಗೊತ್ತಿಲ್ಲ. ಹೀಗಿರುವ ಕಾರಣ ಬೆಳ್ಳಿ ಪ್ರಕಾಶ್ ಆರಾಮಾಗಿ ಅಕ್ಟೋಬರ್ ಸರ್ವೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಕಡೂರಲ್ಲಿ ಕಮಲ ಈ ಕ್ಷಣಕ್ಕೆ ಕಿಲ ಬೆಳ್ಳಿ ಪ್ರಕಾಶ್ ಬಂಗಾರವಾಗಿದ್ದಾರೆ. ಎಸ್, ಈಗ ಫೈನಲಿ ನಾವು ಚಿಕ್ಕಮಗಳೂರಿನ 5 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ನೋಡೋದೇ ಆದ್ರೆ, ಫೈನಲಿ 2008 4 BJP 1 ಕಾಂಗ್ರೆಸ್, 13 2 BJP 1 ಕಾಂಗ್ರೆಸ್ 2 JDS, 2008 4 BJP 1 ಕಾಂಗ್ರೆಸ್. 2013 ಸರ್ವೆ, ನಿಮ್ ಸರ್ವೆ ಹೇಳಿ ಶಿವು ಅಕ್ಟೋಬರ್ದು ಅಂದ್ರೆ, ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ 3 BJP 1 ಕಾಂಗ್ರೆಸ್ 1 JDS. ಹೌದು, ಇಲ್ಲಿ ಆಗುವಂತ ಸಾಧ್ಯತೆ ಇದೆ. ಟ್ರೆಂಡ್ ಗಾಳಿ, ಈ 15 ದಿನ ಮಳೆ ಇರುತ್ತೆ, 15 ದಿನ ಬಿಸಿಲು ಇರ್ತದೆ. ಈಗ ಟ್ರೆಂಡ್ ಹಿಂಗಿದೆ, ಹವಾ ಹಿಂಗಿದೆ. ಹೌದು, ಮುಂದಿನ ಹವಾ ನವೆಂಬರ್ 2 ಮತ್ತೊಂದು ಸರ್ವೆ ಬರುತ್ತೆ, ಅವತ್ತು ನಾವು ಮತ್ತೆ ತಿಳಿಸ್ತೀವಿ ನಾವು ನಿಮಗೆ.